ನನ್ ಮಾತ್ ಕೇಳಲಿ, ಹುಡುಗಿ ಜೊತೆ ಡಬ್ಬಲ್ ರೆಡಿ ಹೋಗೋ ಸುಖ ಬರ್ತಿದೆ ಕಣ, ನೀನ್ ಅಲ್ಲೇ ಇಲ್ಲೋ ಇವತ್ತು ಟೌನ್ ಹೋಗಿ ವಾಪಸ್ ಬರೋಷ್ಟ್ರಲ್ಲಿ ಬೆಂಡ್ ಆದ್ರೂ ಪರವಾಗಿಲ್ಲ ಕಣ, ಪ್ಲೀಸ್ ಏನಾದ್ರು ಮಾಡಿ ಗಂಡ್ಸು ಅಂತ ಪ್ರೂವ್ ಮಾಡ್ಕೊಂಡ್ಬಿಡಲ್ಲ. ಮಳೆ ಇದೆ, ಕಾಡಿದೆ, ನೀನ್ ಇದೆಯಾ, ಅವಳಿದಾಳೆ, ಡಾಟ್ ಕಾಮ್ ಕೂತೋದ್ರೆ ಏನೋ ಮಾಡೋದು ಆಗಲ್ಲ. ಹೇಗೆ ಹೀಗೆ ಗಂಡಸರು ಅನ್ಕೊಂಡ್ರೆ ದೇವ್ರಿಗೂ ನಿಮ್ಗೂ ಡಿಫ್ರೆನ್ಸ್ ಇಲ್ಲ ನೋಡಿ. ನಾನು ಅಡಿಕೆ ಮಂಡಿಗೆ ಹೋಗ್ತಾ ಇದ್ದೀನಿ, ಲೇಟ್ ಆಯ್ತು. ಏನೀಗ ನೀವು ಗಾಯ ಸರೋಯ್ತು ಅಂತ ಹೇಳಿದ್ರೆ ಅವ್ನು ಎರಡ ಬಿರಿ 500 ಟಿಪ್ಸ್ ಹೊಡೆದಿದ್ದಾನೆ. ಡಾಕ್ಟರ್ ಹತ್ರ ಹೋಗ್ಬೇಕು ಗಾಡಿ ತಮ್ಮ ಅಂತ ಕಿಟ್ಟಿನ ಕಳ್ಸಿದ್ರೆ ನನ್ ಮಗ ಇನ್ನೂ ಬಂದಿಲ್ಲ. ಇಂಥ ಬೇಜವಾಬ್ದಾರಿ ನನ್ ಮಕ್ಳ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ. ಜನ ಸಿಕ್ಬಿಟ್ಟು ಹೇಗಿದ್ದೀರಾ ಗಣೇಶ್ ಅಂತಾರೆ, ಏನ್ ಹೇಳಿ ನಾನೇನ್ ಮಾಡ್ಲಿ? ಡಾಕ್ಟರ್ ಆಗ್ಬಿಟ್ಟು ಹೀಗೆ ಹೇಳ್ತಿರಲ್ಲ, ಅಲ್ಲ ಅವ್ನ ಹಾರ್ಟ್ ಆಚೆ ಬರೋಕ್ಕಿಂತ ಮುಂಚೆ ಪ್ಲೀಸ್ ಒಂದು ಎಕ್ಸ್ರೇ ತೆಗೆಸ್ಬಿಟ್ಟು ಕರ್ಕೊಂಡ್ ಬಂದ್ಬಿಡಿ. ಕೂತ್ಕೊಳ ನಡಿಯಾ, ಏನಾಗಲ್ಲ ಏನಾಗಲ್ಲ ಬಿಡು, ಏನಾಗಲ್ಲ, ದೇವ್ರಿದಾನೆ, ನಾನಿದ್ದೀನಿ, ಡಾಕ್ಟರ್ ಇದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಹುಷಾರ್ ಡಾಕ್ಟ್ರೆ, ನಿಮ್ ತಲೆಯಲ್ಲಿ ನೋಡು ಸುದ್ದಿ ಇದೆಯಾ? ಯಾರಾದ್ರೂ 500 ಟಿಪ್ಸ ಹೊಡಿತಾರೆ, ಅದು ಮೊನ್ನೆ ತನ ಗುಂಡು ಬಿದ್ದಿದೆ, ಜ್ಞಾನ ಬೇಡ. ಇಲ್ಲ ಅದು ಆತರ ಆಗೋಯ್ತು, ಬಿಗಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳಿ. ಏನಮ್ಮರಾಧ, ನಿನ್ನ ಆಯುರ್ವೇದಿಕ್ ಕೋರ್ಸ್ ಇನ್ನೇನು ಮುಗಿತಲ್ವಾ? ಇನ್ನೊಂದು ವರ್ಷ ಅಂಕಲ್, ಬೇಗ ಅವ್ರ ಎಕ್ಸ್ರೇ ತೆಗ್ಬಿಡಿ. ಆಯ್ತಮ್ಮ. ಇದು ಆಯುರ್ವೇದದ ಮಾತ್ರೆ, ನಾನೇ ಮಾಡಿದ್ದು, ಬೇಗ ಪೇಷಂಟ್ಸ್ಗೆಲ್ಲ ಕೊಡ್ಬೋದು. ಯಾವ್ದೋ ಹುಡುಗನ ಒಪ್ಕೊಂಡಿ ಅಂತಲ್ಲ, ಯಾವಾಗ ಮದುವೆ? ಅದು ಆಯುರ್ವೇದ ಕ್ಲಿನಿಕ್ ಶುರು ಆದ್ಮೇಲೆ ನಾ ಬರ್ತೀನಿ. ನೀವು ಎಕ್ಸ್ರೇ ರಿಪೋರ್ಟ್ ತಗೊಂಡು ಅಡಿಕೆ ಮಂಡಿಗೆ ಬನ್ನಿ. ಯಾವಾಗ ಮದುವೆ ಆಗುತ್ತೋ ಏನೋ ಇವಳಿಗೆ, ಇವರಪ್ಪ 11 ಗಂಡು ನೋಡಿದ್ರೊಳಗೆ. ಎಲ್ಲೋಯ್ತೆ ಅಂತ ಹೇಳಿದ್ರೆ? ಎಲ್ಲವೂ ಆಗ್ತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ, ಗೊತ್ತಾದ್ಮೇಲೆ ಹೇಳ್ತೀನಿ. ಯಜಮಾನ್ರು ಕಾಲು ಬೇಗ ವಾಸಿಯಾಗ್ಲಿ ಅಂತ ಮಂಡಿಲ್ ಪೂಜೆ ಮಾಡಿಸಿದ್ವಿ. ಯಜಮಾನ್ರು ಎದ್ದು ಅಡಿಕೆ ಮಂಡಿಗೆ ಬಂದ್ರೆ ಮಾರ್ಕೆಟ್ಗೆ ಕಳೆ ಬರುತ್ತೆ. ಈ ಪ್ರಸಾದನ ಅವ್ರಿಗೆ ಕೊಡಿ, ಇದರಲ್ಲಿ ಹಣ ಲೆಕ್ಕ ಚೀಟಿ ಎಲ್ಲ ಇದೆ, ಅವ್ರಿಗೆ ಕೊಡಿ. ಹುಷಾರು ಸರಿ, ನಾವು ಹೊರಡ್ತೀನಿ. ಏನು ತೊಂದರೆ ಇಲ್ಲ ಅಂದ್ರು ಡಾಕ್ಟ್ರು. ಗಾಯಕ್ಕೆ ಇನ್ನೊಂದ್ 2 ವಾರ ನೀವೇ ಬ್ಯಾಂಡೇಜ್ ಹಾಕ್ಬೇಕಂತೆ. ನೀವು ಗಾಡಿ ತಗೊಳ್ಳಿ, ಲಗೇಜ್ ಜಾಸ್ತಿ ಇದೆ, ನಾ ಹಿಂದೆ ಕೂರ್ತೀನಿ. ಶೋರ್. ಎಲ್ಲ ಹಾಳ ಹೋಗ್ತಿದ್ರ ಇಲ್ಲಿ ಲೆಫ್ಟ್. ವೆರಿ ಸಾರಿ ರಾಧಾ, ಗೊತ್ತಾಗದೆ ಕಲ್ ಮೇಲೆ ಹಚ್ಬಿಟ್ಟೆ. ಸದ್ಯ ನೀವು ಬೈಲಿಲ್ಲ, ಅದೇ ಸಂತೋಷ. ಇವತ್ ನಿಮ್ ಹತ್ರ ಏನೋ ಹೇಳ್ಬೇಕು ಅನಿಸ್ತಾ ಇದೆ, ಹೇಳೇ ಬಿಡ್ತೀನಿ. ಯಾಕೆ ಶುರು ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಮಾತಾಡೋಕೆ ಬರಲ್ಲ. ನೀವು ಫಸ್ಟ್ ಟೈಮ್ ನನಗೆ ಬೈದಾಗ್ಲೇ ನನಗೆ ನೀವು ತುಂಬಾ ಇಷ್ಟ ಆಗ್ಬಿಟ್ರಿ. ಐ ಲೈಕ್ ಯು ವೆರಿ ಮಚ್ ರಾಧಾ. ನೀವೇನಾದ್ರೂ ಒಪ್ಪಿಗೆ ಕೊಟ್ರೆ ತಾತನ್ ಹೇಳಿ ಮದುವೆ ಪ್ರಪೋಸಲ್ ಮಾಡೋಣ ಅಂತಿದ್ದೀನಿ. ಬೋತ್ ಆರ್ ಡಾಕ್ಟರ್ಸ್, ಅ ಲೈಫ್ ವಿಲ್ ಬಿ ಗುಡ್ ಯು ನೋ. ವಾಟ್ ಡು ಯು ಸೇ? ನೀವು ಸೈಲೆಂಟ್ ಆಗಿದ್ದೀರಿ ಅಂದ್ರೆ ಒಪ್ಪಿಗೆ ಕೊಟ್ಟಿದ್ದೀರಾ ಅಂತ ಅರ್ಥನ? ರಾಧಾ ಪ್ಲೀಸ್ ಏನಾದ್ರೂ ಮಾತಾಡಿ. ನಿಮ್ಗೆ ಇಷ್ಟ ಇದ್ರೆ ಮದುವೆ ಆಗೋಣ, ಇಲ್ಲ ಅಂದ್ರೆ ಫ್ರೆಂಡ್ಸ್ ಆಗಿರೋಣ, ನೋ ಪ್ರಾಬ್ಲಮ್. ರಾಧಾ ರಾಧಾ, ನೆನಪಿಲ್ ಹೇಳ್ತೀನಿ. ನನ್ನ ರೋಡಲ್ಲಿ ಬೀಳ್ಸಿ ಹಂಗೆ ಗಾಡಿ ತಗೊಂಡು ಹೋದ್ರಲ್ಲ, ತಿರುಗು ನೋಡ್ದೆ, ಹೊಟ್ಟೆಗೆ ಏನು ತಿಂತೀರ ನೀವು? ರಾಧಾ ಅದು ಪಕ್ಷ ಮಾತಾಡಿದ್ರೆ ಜನ್ಮ ಜಾಲ ಆಗ್ಬಿಡ್ತೀನಿ. ಇಡಿಯಟ್, ಏನ್ ಮಾಡ್ತಿದ್ಯಾ, ಗಾಡಿ ತೆಗಿ. ಏನ್ ಗಣಿ, ಹಾಡ್ ಹೇಳ್ಬೇಕು ಅನ್ಸ್ತಿದ್ಯಾ? ಇಲ್ಲ, ಆ ಲೆವೆಲ್ಗೆ ಇನ್ನು ಹಾಡಾಗಿಲ್ಲ. ಎಲ್ಲಿಗ್ ಬಂತು ನಿಂದು ಸಾಮಿಂದು? ವಾಟ್,